ಕಡೆಯದಾಗಿ ಅವನು ಅದೇನಾಗ್ತದೆ ಸಿಗ್ತದೆ ಅವನೇನ್ ಹೇಳ್ತಾರೆ ಥ್ಯಾಂಕ್ ಗಾಡ್ ಅಂತ ಹೇಳ್ತಾನೆ. ಹಾಗಾದ್ರೆ ನಾವಿಲ್ಲಿ ನೋಡುವಂತ ವಿಚಾರದಲ್ಲಿ ಈ ಒಂದು ವಿಚಾರದಲ್ಲಿ ಅವನೇನಾಗಿದ್ದಾರೆ ದೇವರ ನಂಬಿಕೆ ಅಥವಾ ಮನಪೂರ್ವಕವಾಗಿ ಆತನ ಬಾಯಿಯಿಂದ ಮಾತಾಗಲಿ ಅದೇನಾಗುದಿಲ್ಲ ಅಂತ ಹೇಳಿದ್ರೆ ಬಂದಿರುವುದಿಲ್ಲ. ಆದ್ರಿಂದ ನಾವು ಇದನ್ನು ನಾವು ಹೆಚ್ಚಾಗಿ ನಾವು ಏನ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಕೇಳಿಸ್ತಾ ಇರ್ತವೆ. ಇಲ್ಲಿ ಹೋದ್ರೆ ಕೂಡ ನಾವು ಈ ಒಂದು ವಿಚಾರ ಥ್ಯಾಂಕ್ ಗಾಡ್ ಕೇಳಿಕೊಳ್ತೇವೆ. ಆದ್ರೆ ನಮಗೆ ನಾವದು ಏನಂತ ಹೇಳಿದ್ರೆ ದೇವರನ್ನು ಪ್ರೀತಿಸಿದವರು ಪ್ರತಿಷ್ಠಿತಿಸಿದವರು ದೇವರಿಗೆ ಉಪಕಾರ ಸ್ತುತಿ ಮಾಡುವುದನ್ನು ನಾವು ಎಂದಿಗೂ ಮರೆಯದವರು. ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ ಅದು ಅದಕ್ಕೋಸ್ಕರ ನಾವು ಏನಂತ ಹೇಳಿದ್ರೆ ನಾವು ದೇವರ ಮಕ್ಕಳು, ನಾವು ಎಲ್ಲರಿಂದ ತೆಗೆದು ಪ್ರತ್ಯೇಕಿಸಲು ಪಟ್ಟವರು. ಆದುದರಿಂದ ಹೆಜ್ಜೆ ಹೆಜ್ಜೆಗೂ ನಾವು ದೇವರಿಗೆ ಮಾಡುವಂತ ಉಪಕಾರ ಹೇಳುವಂತಹ ಸ್ತುತಿ ಮಾಡುವಂತಹ ಹಂಗಿನವರು ಎಂಬುದಾಗಿ ನಾವೇನ್ ಮಾಡಬಾರ್ದಂತ ಮರೀಬಾರದು. ಮತ್ತು ಅದರಲ್ಲಿ ಅಡಕವಾಗಿರುವಂತಹ ವಿಚಾರಗಳನ್ನು ಅದರಲ್ಲಿರುವಂತಹ ಒಂದು ವಿಶೇಷತೆಯನ್ನು ಸದಾ ಕಾಲವೂ ನಾವೇನ್ ಮಾಡ್ಬೇಕಂತೆ ಅದನ್ನು ಆಲೋಚನೆ ಮಾಡಿಕೊಂಡು ಅದರ ಬಗ್ಗೆ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಮನನ ಮಾಡ್ತಾ ಇರ್ಬೇಕು ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ. ಅದೇ ರೀತಿಯಲ್ಲಿ ನಾವು ನೋಡುವಾಗ ಮೋಶೆಯ ಧರ್ಮಶಾಸ್ತ್ರದ ನಿಯಮದ ಪ್ರಕಾರ ಉಪಕಾರ ಸ್ತುತಿ ಮಾಡುವಂತಹ ಸಂಸ್ಕಾರವನ್ನು ದೇವರು ಅವರಿಗೆ ಕೊಟ್ಟಿರ್ತಾರೆ. ಅದಕ್ಕೆ ನಾವು ನೋಡಿದಂತ ವಿಚಾರ ಅದೇ ಅಂದ್ರೆ ಥೋಡ ಅಂದ್ರೆ ಏನ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಅವರಿಗೆ ಅಲ್ಲಿ ಮಾಡುವಂತಹ ವಿಚಾರಗಳನ್ನು ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಯಾಜಕ ಕಾಂಡ 7:12-15 ಇರುವಂತಹ ವಿಚಾರದಲ್ಲಿ ಅವರಿಗೆ ತಿಳಿಸಲ್ಪಟ್ಟಿತ್ತು. ಅದನ್ನು ದಯವಿಟ್ಟು ಯಾರು ನೋಡಿ, ಯಾಜಕ ಕಾಂಡ 7:12-15. ಸಮಾಧಾನ ಯಜ್ಞ ನಿಯಮಗಳು ಯಾರಾದರೂ ಕೃತಜ್ಞತೆಯನ್ನು ತೋರಿಸುವುದಕ್ಕಾಗಿ ಸಮಾಧಾನ ಯಜ್ಞವನ್ನು ಯಹೋವನಿಗೆ ಮಾಡುವುದಾದರೆ ಅವರೊಡನೆ ಎಣ್ಣೆ ಮಿಶ್ರವಾದ ಉಳಿಯಿಲ್ಲದ ಹೋಳಿಗೆಗಳನ್ನು, ಎಣ್ಣೆ ಹಾಕಿದ ಉಳಿಯಿಲ್ಲದ ಕಡುಬುಗಳನ್ನು, ಎಣ್ಣೆಯಿಂದ ಪೂರಾ ನೆನೆಸಿದ ಗೋಧಿ ಹಿಟ್ಟಿನ ಹೋಳಿಗೆಗಳನ್ನು ಸಮರ್ಪಿಸಬೇಕು. ಕೃತಜ್ಞತೆಯನ್ನು ತೋರಿಸುವುದಕ್ಕಾಗಿ ಸಮಾಧಾನ ಯಜ್ಞದಲ್ಲಿ ಒಪ್ಪಿಸುವ ಪಶುವಿನೊಡನೆ ಉಳಿ ರೊಟ್ಟಿಗಳನ್ನು ಸಮರ್ಪಿಸಬೇಕು. ಸಮರ್ಪಿಸಿದ ಪ್ರತಿಯೊಂದು ವಿಧವಾದ ಪದಾರ್ಥಗಳಲ್ಲಿಯೂ ಒಂದೊಂದನ್ನು ಯಹೋವನಿಗೋಸ್ಕರ ಪ್ರತ್ಯೇಕಿಸಬೇಕು. ಅವು ವೇದಿಗೆ ಯಜ್ಞ ಪಶುವಿನ ರಕ್ತವನ್ನು ಎರಚಿದ ಯಾಜಕನಿಗೆ ಆಗಬೇಕು. ಕೃತಜ್ಞತ ಯಜ್ಞ ಪಶುವಿನ ಮಾಂಸವನ್ನು ಯಜ್ಞವು ನಡೆದ ದಿನದಲ್ಲಿಯೇ ಭೋಜನ ಮಾಡಬೇಕು. ಮರುದಿನವರೆಗೂ ಸ್ವಲ್ಪವನ್ನಾದರೂ ಉಳಿಸಕೂಡದು. ಹಾಗಾದ್ರೆ ಇಲ್ಲಿ ನಾವು ನೋಡಿದಂತ ವಿಚಾರ ಇದು ಇಸ್ರೇಲ್ ಜನಾಂಗಕ್ಕೆ ದೇವರು ಕಟ್ಟುನಿಟ್ಟಾಗಿ ಕೊಟ್ಟಂತಹ ಒಂದು ವಿಚಾರ, ಇದನ್ನು ಮಾಡಲೇಬೇಕು ಎಂಬಂತಹ ವಿಚಾರ, ಅದನ್ನು ಇಸ್ರೇಲ್ ಜನಾಂಗ ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಬಂದಿರುವಂತಹ ಸಂದರ್ಭದಲ್ಲಿ ಅವರಿಗೆ ದಿವ್ಯ ಆಶೀರ್ವಾದಗಳು, ದೇವರಿಂದ ಹೆಜ್ಜೆ ಹೆಜ್ಜೆಗೂ ಅವರ ನಡೆಸುವಿಕೆಗಳು, ಅವರ ಫಲಗಳು 100 to 100 ಫಲ ಕೊಡುತ್ತವೆ, ಅವರಿಗೆ ಯಾವ ಅನಾರೋಗ್ಯಗಳು ಇರುವುದಿಲ್ಲ, ಇಂತಹ ಒಂದು ಅದ್ಭುತವಾದಂತಹ ಆಶೀರ್ವಾದಗಳು ಅವರಿಗೆ ಅಲ್ಲಿ ಸಿಗ್ತಾ ಇತ್ತು. ಆದ್ರೆ ಈಗಿನ ಕಾಲದಲ್ಲಿ ನಾವು ಈ ರೀತಿಯಾಗಿ ಕೃತಜ್ಞತಾ ಸ್ತುತಿಗಳನ್ನು ಯಜ್ಞಗಳನ್ನು ಸಲ್ಲಿಸಲಿಕ್ಕೆ ಆಗುವುದಿಲ್ಲ. ಆದುದರಿಂದ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಯೇಸುಕ್ರಿಸ್ತನ ಮೂಲಕ ಪ್ರಾರ್ಥನೆಗಳಿಂದಲೂ ಸ್ತುತಿ ಸ್ತೋತ್ರಗಳ ಮೂಲಕ ಅಥವಾ ಹಾಡುಗಳ ಮೂಲಕ ನಾವೇನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಉಪಕಾರ ಸ್ತುತಿಗಳನ್ನು ನಾವೇನ್ ಮಾಡ್ತಾ ಇದ್ದೇವೆ, ಸಲ್ಲಿಸ್ತಾ ಇದ್ದೇವೆ ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ. ಅದಕ್ಕೋಸ್ಕರ ನಾವು ನೋಡುವಾಗ ಏನಂತ ಕೀರ್ತನೆ 100:1-2. ಸಮಸ್ತ ಭೂನಿವಾಸಿಗಳೇ ಯಹೋವನಿಗೆ ಜಯಘೋಷ ಮಾಡಿ, ಯಹೋವನನ್ನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಸಾಕು. ಹಾಗಾದ್ರೆ ನಾವೆಲ್ಲಿ ನೋಡುವಂತದ್ದು, ಸಮಸ್ತ ಭೂನಿವಾಸಿಗಳೇ ಯಹೋವನಿಗೆ ಜಯ ಘೋಷ ಮಾಡಿರಿ, ಯಹೋವನನ್ನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಈಗ ನಾವು ಕೂಡ ಇದೇ ಮಾಡ್ತೀವಿ, ಉತ್ಸಾಹ ಧ್ವನಿ ಮಾಡುತ್ತಾ ಜೀವ ಸ್ವರೂಪನಾದ ಯಹೋವನ ಸನ್ನಿಧಿಗೆ ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ಮೂಲಕ ಏನ್ ಮಾಡಿದ್ದೇವೆ, ನಾವು ಬಂದಿದ್ದೇವೆ. ಆದುದರಿಂದ ನಮ್ಮ ಈ ಪ್ರಾರ್ಥನೆಗಳು ವಿಜ್ಞಾಪನೆಗಳು ಏನಂತ ಹೇಳಿದ್ರೆ ಉತ್ಕೃಷ್ಟವಾದ ಆಗಿ ಇರಬೇಕು ಎಂಬುದಾಗಿಯೇ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಆರಾಧನೆ ಮಾಡಬೇಕು. 1 Thessalonians 5:16-18. ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತೆ ಸ್ತುತಿ ಮಾಡಿರಿ,
ide nama visiawagi Krista Yesuvinalli tori banda devara chitta devara chitta yavagalu santoshisiri ede bidade prarthane madiri elladaralliyu krutajnata siddhi madiri ide nimma visiawagi Yesu Kristanalli tori banda devara chitta ನಾವು ಮಾಡುವಂತ ಪ್ರಾರ್ಥನೆಗಳು ಅಂತರಾಳದಿಂದ ಅಥವಾ ಒಂದು ಹೃತ್ಪೂರ್ವಕವಾಗಿ ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡಿ ಅದರಲ್ಲಿ ನೀವು ಏನು ಮಾಡಿ ಅಂದ್ರೆ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿ ಎಂಬುದಾಗಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಕೂಡ ಅವರು ಕೂಡ ಇದೇ ರೀತಿಯಾಗಿ ಈ ಲೋಕದಲ್ಲಿ ಇರುವಾಗ ಮಾಡ್ತಿದ್ರು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡಿಯೇ ದೇವರಿಗೆ ಏನ್ ಮಾಡ್ತಿದ್ರು ಅಂತಂದ್ರೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತಿದ್ರು ಅಥವಾ ಅವ್ರು ಮಾಡಿದ ಕಾರ್ಯಗಳಿಗೆ ಮಾಡುವ ಕಾರ್ಯಗಳಿಗೆ ದೇವರನ್ನು ಪ್ರಾರ್ಥಿಸಿ ದೇವರಿಂದ ಅದಕ್ಕೆ ಆಶೀರ್ವಾದಗಳನ್ನು ಹೊಂದಿ ಮಾಡಿದಂತದನ್ನು ಕೂಡ ನಾವು ನೋಡ್ತೇವೆ. ಮತ್ತೆ 15ನೇ ಅಧ್ಯಾಯ 36ನೇ ವಚನ ಏಳು ರೊಟ್ಟಿಗಳನ್ನು ಆ ಮೀನುಗಳನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಅವುಗಳನ್ನು ಮುರಿದು ಶಿಷ್ಯರಿಗೆ ಕೊಡಲು ಸರಿ. ಹಾಗಾದ್ರೆ ಇಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ಕೂಡ ದೇವರಿಗೆ ಸ್ತೋತ್ರ ಮಾಡಿ ಉಪಕಾರ ಸ್ತುತಿ ಮಾಡಿಯೇ ಅವರೇನ್ ಮಾಡಿದ್ರು ಅಂತ ಹೇಳಿದ್ರೆ ಅದನ್ನು ಏನ್ ಮಾಡ್ತಾರೆ ನಮ್ಮ ಶಿಷ್ಯರಿಗೆ ಕೊಟ್ಟದ್ದನ್ನು ನಾವು ನೋಡ್ತೇವೆ. ಆದುದರಿಂದ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಉಪಕಾರ ಸ್ತುತಿಗಳು ಕೂಡ ಏನಂತ ಹೇಳಿದ್ರೆ ಕೇವಲ ಒಂದು ಆ ಪರ್ಸನ್ ಕಳ್ಕೊಂಡ ಮನುಷ್ಯನು ಹೇಳಿದ ರೀತಿಯಲ್ಲಿ ಥ್ಯಾಂಕ್ ಗಾಡ್ ಅಂತ ಹೇಳುವಂತದ್ದು ಅಲ್ಲ. ಅದರ ಬದಲಲ್ಲಿ ಅವನೇನ್ ಮಾಡಿದಾನೆ ಅಂತ ಹೇಳಿದ್ರೆ ಅವನೊಂದು ಒಂದು ಕ್ಷಣ ಒಂದು ಚಳಪಡಿಸಿ ಸಿಕ್ಕಿದಾಗ ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅದನ್ನೊಂದು ಗಾಬರಿಯಾಗಿ ಹೇಳಿದ ರೀತಿಯಲ್ಲ ಅನ್ನೋದನ್ನ ಹೇಳಿರ್ತಾರೆ. ಆದ್ರೆ ನಾವು ಆ ರೀತಿ ಮಾಡಬಾರ್ದು. ನಾವು ಏನ್ ಮಾಡೋ ನಾವು ಥ್ಯಾಂಕ್ ಗಾಡ್ ದೇವರು ನಮ್ಗೆ ಮಾಡಿದಂತ ಮಹೋಪಕಾರಗಳಿಗೆ ಬದಲೇನು ಮಾಡಲು ಸಾಧ್ಯವಿಲ್ಲ. ಆದ್ರೆ ಉಪಕಾರ ಸ್ತುತಿಯನ್ನು ನಾವು ಮನಪೂರ್ವಕವಾಗಿ ಉಪಕಾರ ಸ್ತುತಿ ಮಾಡುವಂತಹ ಹಂಗಿನವರು ಆಗಿದ್ದೇವೆ. ಅದೇ ನಮಗೂ ಅವರು ಪ್ರತಿಷ್ಠಿತ ಜನರು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತದ ಮೇಲೆ ನಂಬಿಕೆ ಇಟ್ಟು ನೀತಿವಂತರು ಎಂಬ ನಿರ್ಣಯವನ್ನು ಹೊಂದಿದಂತ ಮಕ್ಕಳು ಹೊರಿಂದ ಅಂಕುರಿಸಿಟ್ಟು ಹುಟ್ಟಿದವರಾದ ನಾವುಗಳು ನಾವು ಉಪಕಾರ ಸ್ತುತಿಯನ್ನು ದೇವರಿಗೆ ಸಲ್ಲಿಸುವುದಕ್ಕೂ ಇನ್ನೊಬ್ಬರು ಸಲ್ಲಿಸುವುದಕ್ಕೂ ಖಂಡಿತವಾಗಿಯೂ ಅದರಲ್ಲಿ ಇರುವಂತಹ ಒಂದು ಅಗಾಧವಾದಂತಹ ಒಂದು ವ್ಯತ್ಯಾಸಗಳನ್ನು ನಾವು ಏನ್ ಮಾಡ್ಬೇಕಂದ್ರೆ ಅನ್ನೋದು ನಾವು ತಿಳ್ಕೊಳ್ಬೇಕು ಎಂಬುದಾಗಿ ನಾವು ನೋಡ್ತೇವೆ. ಆದ್ರಿಂದಲೇ ಕೀರ್ತನೆಗಾರನು ನೋಡಿ ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ ಮಾಡಿರಿಗೆ ಉಪಕಾರಗಳಿಗಾಗಿ ಉಪಕಾರ ಸ್ತುತಿ ಮಾಡಿರಿ ಅಥವಾ ಕೃತಜ್ಞತಾ ಸ್ತುತಿ ಮಾಡಿರಿ. ಆತನು ಒಳ್ಳೆ ದೇವರು ಯಾವತ್ತೂ ಅವರೂ ಒಳ್ಳೆಯವರೇ ಅವರಲ್ಲಿ ಯಾವುದು ಕೆಟ್ಟತನವು ನನ್ನ ಬಳಿಗೆ ತಂದಲಾರದು ನನ್ಗೆ ಬರ್ಲಿಕ್ಕಿಲ್ಲ ಅವರಿಗೆ ಅವರಷ್ಟು ದೂರ. ಆದ್ರಿಂದ ಆತನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತ ಶಾಶ್ವತ ಅದರಲ್ಲಿ ಯಾವ ಟೆಂಪರರಿ ಒಳ್ಳೆಯಲ್ಲ ಅದೇನಂತಂದ್ರೆ ಪರ್ಮನೆಂಟ್ ಅದು ಅದೇನಾಗುವುದಿಲ್ಲ ಶಾಶ್ವತವಾಗಿ ಇರುವಂತದ್ದು ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಆದುದರಿಂದ ಪೌಲನು ಕೂಡ ಹೇಳ್ತಾರೆ ಏನಂತ ಹೇಳಿದ್ರೆ ನಮ್ಮ ಎಲ್ಲಾ ತರವಾದ ಕಷ್ಟಗಳಲ್ಲಿ ಶೋಧನೆಗಳಲ್ಲಿ ನಷ್ಟಗಳಲ್ಲಿ ನಮ್ಮನ್ನು ತಪ್ಪಿಸಿ ಕಾಪಾಡಿದಕ್ಕೋಸ್ಕರವಾಗಿಯೂ ನಾವೇನ್ ಮಾಡ್ತೇವೆ ಮಾಡ್ಬೇಕು ಉಪಕಾರ ಸ್ತುತಿಯನ್ನು ನಾವು ಮಾಡ್ಬೇಕೆಂಬುದು ಅದೇ 1ನೇ ಥೆಸಲೋನಿಕ 5ನೇ ಅಧ್ಯಾಯ 18ನೇ ವರ್ಷ
ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ದೇವರ ಚಿತ್ತ ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿ. ನಮ್ಗೆ ನಷ್ಟ ಆಯ್ತ, ಕಷ್ಟ ಆಯ್ತ, ನೋವಾಯ್ತ, ನಲಿವಾಯ್ತ, ಡಿಪ್ರೆಷನ್, ಆಂಗ್ಸೈಟಿ, ಯಾವ್ದ್ರಲ್ಲಿ ಕೂಡ ಮಾಡಿ ನೀವು ಉಪಕಾರ ಸ್ತುತಿ ಮಾಡಿ ಎಲ್ಲದರಲ್ಲಿಯೂ ಎಂಬುದಾಗಿ ಅಲ್ಲಿ ಬಂದಾಯ್ತು. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ ಎಂಬುದಾಗಿ ನಾವೇನ್ ಮಾಡ್ಬೇಕು, ಖಂಡಿತವಾಗಿ ತಿಳ್ಕೊಳ್ಳುವಂತಹ ವಿಚಾರ. ದಾವಿದನು ಕೂಡ ಅದೇ ರೀತಿಯಲ್ಲಿ ಹೇಳ್ತಾರೆ ಏನಂತ ಹೇಳಿದ್ರೆ, ಕೃತಜ್ಞತಾ ಸ್ತುತಿ ಮಾಡುವಾಗಲೂ ಏನ್ ಮಾಡ್ಬೇಕಂತ ಹೇಳಿದ್ರೆ, ಕೀರ್ತನೆ 34ನೇ ಅಧ್ಯಾಯ 1ನೇ ವಚನ. ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಿಗೆ ಇರುವುದು. ಹಾಗಾದ್ರೆ ಇಲ್ಲಿ ದಾವಿದ ಹೇಳಿದ ರೀತಿ ದಾವಿದನಿಗೆ ಬಂದಂತಹ ಕಷ್ಟಗಳು, ಸಂಕಟಗಳು, ಶೋಧನೆಗಳು, ಅವರಿಗಿರುವಂತಹ ಎಲ್ಲ ಆಂಗ್ಸೈಟಿ, ಟೆನ್ಷನ್, ಎಷ್ಟು ರಾಜನಾಗಿ ಆತನಿಗೆ ಇದ್ದಂತ ಎಲ್ಲಾದ್ರಲ್ಲಿ, ಆದ್ರಿಂದ ಹೇಳ್ತಾನೆ ದಾವಿದರು ಹೇಳುವ ದಾವಿದ ರಾಜನ ದಾವಿದನ ಹೇಳಿದರು ಮಾತು, ನಾನು ಯೆಹೋವನನ್ನು ಎಡೆ ಬಿಡದೆ ಕೊಂಡಾಡುವೆನು. ಯಾವುದೇ ಬರ್ಲಿ ನನ್ಗೆ, ನಾನ್ ಮಾತ್ರ ನನ್ನದು ನಾನೇನ್ ಮಾಡ್ತಿರ್ತೇನೆ ಅಂತಂದ್ರೆ, ಎಡೆ ಬಿಡದೆ ನಾನೇನ್ ಮಾಡ್ತಾ ಇರ್ತೇನೆ, ನನ್ನ ದೇವರಾದ ಯೆಹೋವನನ್ನು ಕೊಂಡಾಡ್ತಾ ಇರ್ತೇನೆ, ಆತನ ಸ್ತೋತ್ರವು ನನ್ನ ಬಾಯಲ್ಲಿ ಯಾವಾಗಲಿರುವುದು. ಯಾವಾಗಲೂ ಆತನಿಗೆ ಏನ್ ಮಾಡ್ತೇನೆ, ನಾನು ಥ್ಯಾಂಕ್ಸ್ ಅನ್ನು ಮಾಡಲು ಉಪಕಾರ ಸ್ತುತಿಯನ್ನು ಮನಪೂರ್ವಕವಾಗಿ ಹೇಳ್ತೇನೆ ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ. ಆದ್ದರಿಂದ ನಮಗೆ ಕೂಡ ಅಷ್ಟೇ, ನಮಗೆ ಬರುವಂತಹ ಕಷ್ಟಗಳು, ತೊಂದರೆಗಳು ಯಾವುದರಲ್ಲಿ ಕೂಡ ನಾವು ದೇವರ ನೆನಪಿಸುವ ಹಾಗೆ ನಮ್ಗೆ ಅದು ಏನಾಗಬಾರ್ದು, ಬರುವಂತದ್ದು ಎಂಬುದಾಗಿ ನಾವು ನೆನೆಸಿ ದೇವರಿಗೆ ಏನ್ ಮಾಡ್ಬೇಕು, ಉಪಕಾರ ಸ್ತುತಿ ಸಲ್ಲಿಸಬೇಕು ಎಂಬುದಾಗಿ ಯಾಕೋಬ 1ನೇ ಅಧ್ಯಾಯ 3-4 ವಚನ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತೆ ಎಂದು ತಿಳಿದು, ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿ ಆ ತಾಳ್ಮೆಯು ಸಿದ್ಧಿಗೆ ಬರಲಿ. ಆಗ ನೀವು ಶಿಕ್ಷಿತರು, ಸರ್ವ ಸುಗುಣ ಉಳ್ಳವರು, ಏನೋ ಕಡಿಮೆ ಇಲ್ಲದವರು ಆಗಿರಿ. ನಾವು ನೋಡಿದ ಈ ಮಾತು ಕೂಡ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನನ್ನ ಸಹೋದರರೇ ನೋಡಿ, ಇದೆಲ್ಲ ನಮಗೆ ಏನಂತ ಹೇಳಿದ್ರೆ, ನಮಗೆ ಎಲ್ಲರೂ ಇದ್ದಾರೆ, ಸಹೋದರರು ಇದ್ದಾರೆ ಈಗ. ಆದುದರಿಂದ ಇಲ್ಲಿ ಬರೆಯುವಾಗ ಏನಂತ ಹೇಳಿದ್ರೆ, ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆ ಎಂದು ತಿಳಿದು, ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದನ್ನು ನೆನೆಸಿರಿ. ನಾನಾ ವಿಧವಾದ ಕಷ್ಟಗಳ ಸುಖದಲ್ಲಿ ಇರುವುದನ್ನು ಬರೆಯಲಿಲ್ಲ. ನಾನಾ ವಿಧವಾದ ಕಷ್ಟಗಳಲ್ಲಿ ಇರುವಾಗ ಅದನ್ನು ಕೇವಲ ಆನಂದವಾದದ್ದೆನಿಸುತ್ತಂತೆ. ಇದು ಹೇಗೆ ಈ ಒಂದು ವಿಚಾರದಲ್ಲಿ, ನಾವು ಕಷ್ಟ ಸಂಕಟಗಳಲ್ಲಿ ಇರುವಾಗ ಅದನ್ನು ನಾವು ಏನ್ ಮಾಡ್ಬೇಕಂತೆ, ಅದನ್ನು ಎಂಜಾಯ್ ಮಾಡ್ಬೇಕಂತೆ. ನಮ್ಗೆ ಏನಂತ ಹೇಳಿದ್ರೆ, ನಾವು ಕೆಲಸವನ್ನು, ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲಸವನ್ನು ಎಂಜಾಯ್ ಮಾಡುವುದನ್ನು ನಾವು ನೋಡ್ತೇವೆ. ಅದು ಕಷ್ಟದ ಕೆಲಸವನ್ನು ಇಷ್ಟಪಟ್ಟು ಮಾಡುವಂತದ್ದು. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ನಮ್ಗೆ ಕಷ್ಟ ಉಂಟು, ಕಷ್ಟ ಆದದ್ದನ್ನು ಕೂಡ ನಾವೇನ್ ಮಾಡ್ಬೇಕಂತ, ಅದನ್ನು ಕೇವಲ ಆನಂದಕರವಾದದ್ದೆಂದು ಏನ್ ಮಾಡ್ಬೇಕಂತೆ, ನೀವು ಅದನ್ನು ಎಣಿಸಿರಿ ಎಂಬುದಾಗಿ ಇಲ್ಲಿ ಬರೆಯುವುದಂತೆ ನೋಡ್ತೇವೆ. ಆದುದರಿಂದ ಟ್ರಯಲ್ಸ್ ಎಂಬುವಂತಹ ಒಂದು ವಿಚಾರವನ್ನು ನಾವು ನೋಡುದಾದ್ರೂ ಕೂಡ ಈ ಒಂದು ಎಕ್ಸಸೈಸ್, ಇದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ಏನಂತ ಹೇಳಿದ್ರೆ, ಈಗ ಒಂದು ಒಲಿಂಪಿಕ್ ಒಂದು ಪ್ರಿಪೇರ್ ಮಾಡುವಂತ ಒಂದು ಕ್ರೀಡಾ ಅವರು ಇರ್ತಾನೆ. ಅವನನ್ನ ಏನ್ ಮಾಡ್ತಾನಂತ ಹೇಳಿದ್ರೆ, ಒಂದು ಒಲಿಂಪಿಕ್ಗೆ ಸಿಲೆಕ್ಟ್ ಆಗಿ ಅವನಲ್ಲಿ ಹೋಗಿ ಅದರಲ್ಲಿ ಅವನ ಏನ್ ಮಾಡ್ಬೇಕಂತ ಹೇಳಿದ್ರೆ, ಕಾಂಪೀಟ್ ಮಾಡ್ಬೇಕಂತ ಹೇಳಿದ್ರೆ, ಅವನಿಗೆ ಒಂದು ಸ್ಟ್ರಿಕ್ಟ್ ಆದಂತಹ ಒಂದು ತರಬೇತಿ ಇರ್ತದೆ, ಮತ್ತು ಅವನಿಗೊಂದು ತರಬೇತಿ ದಾರ ಇರ್ತದೆ, ಎರಡು ಇರ್ತದೆ. ಅವನು ಅದನ್ನೇನ್ ಮಾಡ್ಬೇಕು, ಅದರಲ್ಲಿ ತರಬೇತಿ ಹೊಂದಬೇಕು. ತರಬೇತಿ ದಾರ ಅಂತ ಹೇಳಿ ಅವನು ಮೂರು ಕಲಿಸಿಕೊಳ್ಳುವಂತಹ ಒಂದು ಕೋಚ್ ಇರ್ತಾರೆ. ಹಾಗಿರುವಾಗ ನಾವಿಲ್ಲಿ ನೋಡುವಾಗ ಏನಂತ ಹೇಳಿದ್ರೆ, ಅವನಿಗೆ ಏನಂತ ಹೇಳಿದ್ರೆ, ಅತ್ಯಂತ ಕಷ್ಟಕರವಾದ ಬೆಳಿಗ್ಗೆ 4 ಗಂಟೆಗೆ ಹೇಳ್ಬೇಕು, ಸ್ವಿಮ್ಮಿಂಗ್ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಈ ತರವಾದಂತ ಎಲ್ಲ ಕಷ್ಟಕರವಾದಂತಹ ಕೆಲಸ. ಅಥವಾ ಯಾಕಂತ ಹೇಳಿದ್ರೆ, ಅಲ್ಲಿ ಅವರು ಅದನ್ನು ಮಾಡುವಂತದ್ದು ಯಾಕಂತ ಏನಂತ ಹೇಳಿದ್ರೆ, ಅವನ ಫಿಟ್ನೆಸ್ ಗೋಸ್ಕರ. ಯಾಕಂತ ಹೇಳಿದ್ರೆ, ಅವನದು ಸ್ನಾಯುಗಳೆಲ್ಲ ಎಲ್ಲೆಲ್ಲಿ ಆಗಿರ್ತದೆ, ಅದೊಂದು ಸಿಸ್ಟಮ್ಯಾಟಿಕ್ ಆಗಿ ಅದೇನಾಗಿರುವುದಿಲ್ಲ, ಫಿಕ್ಸ್ ಆಗಿರುವುದಿಲ್ಲ. ಆದ್ರಿಂದ ಅವನು ಅದನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ, ಸರಿ ಹೊಂದಿಸ್ಲಿಕ್ಕೋಸ್ಕರ ಅದರಲ್ಲಿ ಅವನಿಗೆ ಬೇಕಾದಂತ ಒಂದು ಅದರಲ್ಲಿ ಮಾಡೋದ ಒಂದು ತಾಲೀಮು, ಎಕ್ಸಸೈಸ್,
ಅಥವಾ ಒಂದು ಅಭ್ಯಾಸ ಮತ್ತು ಅದರಲ್ಲಿ ಅವನು ಪರಿಶ್ರಮ ಪಡುವಂತದ್ದು. ಅವನೇನ್ ಮಾಡ್ಬೇಕು? ಕಷ್ಟ ಪಡಬೇಕು. ಅವನು ಕ್ರೀಡಾ ಅವನಿಗೆ ಹೇಳುವಂತ ತರಬೇತುದಾರರು ಏನ್ ಮಾಡ್ತಾರೆ ಅಂತ ಹೇಳಿ ಕೊಡುವಂತ ಕಷ್ಟಗಳಲ್ಲಿ ಆ ತರಬೇತಿ ಹೊಂದುವವನು ಅವನಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಸಮಟೈಮ್ಸ್ ಅದರಲ್ಲಿ ಏನಾಗ್ಬೇಕಂತ ಹೇಳಿದ್ರೆ ಸ್ಕಿಪ್ ಆಗ್ಲಿಕ್ಕೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ನೋಡಿ ಇದು ಬೇಡ ಬಿಟ್ಟು ಹೋಗುವ ಇದ್ರದ್ದು ಈ ಕಷ್ಟಗಳು ನನಗೆ ಬೇಡ ಎಂಬುದಾಗಿ ಹೇಳ್ತದೆ. ಆದ್ರೆ ಅವನು ಯಾಕೆ ಅಷ್ಟು ಪಡ್ತಾನೆ ಅಂತ ಹೇಳಿ ನೋಡಿದ್ರೆ ಏನಂತ ಹೇಳಿದ್ರೆ ತನಗೆ ಸಿಗುವಂತಹ ಪದಕಗಳಲ್ಲಿ ಇರುವಂತಹ ಒಂದು ಸಂತೋಷ, ಆ ಒಂದು ಪೋಡಿಯಂ ಮೇಲೆ ನಿಂತು ಫಸ್ಟ್ ನಿಂತು ಅವನ ದೇಶದ ಒಂದು ಆಂಥಮ್ ಆಗುವಾಗ ಆ ಒಂದು ಸಿಗುವಂತ ಒಂದು ಸಂತೋಷ. ಟೆಂಪರರಿ 70 ವರ್ಷ ಆಯುಷ್ ಅದೆಲ್ಲ ಅವನು ಅಷ್ಟೊಂದು ಪರಿಶ್ರಮ ಪಟ್ಟು ಒಂದು ಗೋಲ್ಡ್ ಮೆಡಲ್ ಸಿಗುವಾಗ ಅವರ ಮುಖದಲ್ಲಿ ಬರುವಂತಹ ಒಂದು ಹಳೆ ಒಂದು ಸಂಭ್ರಮ ನಮ್ಗೆ ಏನ್ ಮಾಡಿ ವಿವರಿಸ್ಲಿಕ್ಕೆ ನಮ್ಗೆ ಅಸಾಧ್ಯವಾದದ್ದು. ಆದರೆ ಆಗ ಅವನು ಗುರು ಕೊಟ್ಟಂತ ಎಲ್ಲಾ ಕಷ್ಟ ಇದನ್ನು ಗುರುವಿನ ಮೇಲೆ ಇದ್ದಂತಹ ಒಂದು ಆ ಒಂದು ಏನಂತ ಹೇಳ್ತೇವೆ ನಮ್ಮೊಂದು ಅವರು ಗುರು ಎತ್ತಕ್ಕೆ ಇವರು ಈ ರೀತಿ ಮಾಡ್ತಾರೆ ಎಂಬಂತ ಒಂದು ಒಂದು ಟೆನ್ಷನ್ ಇರ್ತದಲ್ಲ ಅವನಿಗೆಲ್ಲ ಸಂಪೂರ್ಣವಾಗಿ ಮರೆತು ಗುರುವೇ ದೇವರನ್ನು ಬಿಟ್ಟ ಲಕ್ಷಣ ಯಾಕಂದ್ರೆ ಅವರು ಹಾಗೆ ಮಾಡಿದಷ್ಟು ನಾನು ಇವತ್ತು ಹೀಗೆ ನಿಂತೆ ಎಂಬುದಾಗಿ. ಯಾಕಂತಂದ್ರೆ ಇದು ಆಲೋಚನೆಗಳು ಏನಂತ ಹೇಳಿದ್ರೆ ನಮ್ಮ ಜೀವಿತದಲ್ಲಿ ಕೂಡ ಇದೆಲ್ಲ ನಡೆದಿರ್ತದೆ. ಅದೇ ರೀತಿಯಲ್ಲಿ ನನ್ನ ಜೀವಿತದಲ್ಲಿ ನಡೆದ ಒಂದು ಸಣ್ಣ ಉದಾಹರಣೆ ನಾನು ಎಸ್ಎಲ್ಸಿ ಆಗಿ ಒಂದು ಹೋಗುವ ಸಂದರ್ಭದಲ್ಲಿ ನಮ್ಮ ಅಮ್ಮ ಹೇಳಿದ್ರು ನೀವು ಹ್ಯಾಂಡಿಂಗ್ ಕ್ಲಾಸಿಗೆ ಸೇರುವ ನಾನು ಹೋಗ್ತಿದ್ದೇನೆ ಏನಿಲ್ಲ ಎಫ್ ಜಿ ಎಫ್ ಇಡೀ ದಿನ ಇದನ್ನೇ ಹೇಳ್ತಾರೆ ಎಫ್ ಜಿ ನನಗೆ ಗೊತ್ತಿಲ್ಲ ಟೈಪಿಂಗ್ ಕ್ಲಾಸ್ ಹೋದ್ರೆ ಅವ್ರು ಇದ್ದಿರ್ಬೋದು ಈ ಅನುಭವ ಇದ್ದೆ ಅಂತ ಮೂರನೇ ದಿನ ಹೋದ್ರೆ ಬರೀ ಟೈಪ್ ಮಾಡಿ ಹೇಳ್ತಾರಲ್ಲ ಮರ ದಿವಸ ದಿನ ಹೋಗ್ಲೇ ನಾನು ತಪ್ಪಿಸ್ಬಿಟ್ಟೆ. ಆದ್ರೆ ಈಗ ನನ್ಗೆ ಅಂತ ಹೇಳಿದ್ರೆ ರಿಯಲೈಸ್ ಆಗ್ತಾ ಉಂಟು ಎಂದು ಅದೇ ಟೈಪಿಂಗ್ ಕಲಿತ ಅವರು ನಾನು ಅರ್ಧ ಕೈಜಿ ಮಾಡುವಾಗ 10 ಕೈಜಿ ಮಾಡಿರ್ತಾರೆ. ಕಲಿತಿದ್ರೆ ಇವತ್ತು ಎಷ್ಟು ಸಂತೋಷ ಆಗ್ತಿತ್ತು ನಮ್ಗೆ ಅಂತ ಒಂದು ಫೀಲ್. ಅದೇ ರೀತಿಯಲ್ಲಿ ನಾವು ದೇವರು ಆದುಕೊಂಡ ಮಕ್ಕಳಾದ ನಮಗೆ ಬರುವಂತ ಪರೀಕ್ಷೆಯಲ್ಲಿ ನಮಗೂ ಕೂಡ ಏನಾಗುದಿಲ್ಲ, ಖುಷಿ ಆಗುದಿಲ್ಲ, ಸಂತೋಷ ಆಗುದಿಲ್ಲ. ಅದೇನಾಗ್ತದೆ ಅಂತ ಹೇಳಿದ್ರೆ ನಮ್ಮನ್ನು ಆದ್ರಿಂದ ನಾವೇನ್ ಮಾಡ್ಬೇಕಂತ ಬಿಡಬಾರ್ದು. ಯಾಕಂತ ಹೇಳಿದ್ರೆ ದೀರ್ಘ ಪ್ರಯತ್ನ ನಮ್ಮನ್ನು ಸಹಿಷ್ಣುತೆ ಏನಂತ ಹೇಳಿದ್ರೆ ಪರ್ಸಿಸ್ಟೆನ್ಸ್ ಡೆವಲಪ್ಸ್ ಎಂಡ್ಯೂರೆನ್ಸ್ ಎಂಬುದಾಗಿ ಇಂಗ್ಲಿಷ್ ನಲ್ಲಿ ಬರೆದಂತಹ ಮಾತು ಅಲ್ಲಿಗೆ ನಮ್ಮನ್ನು ಏನ್ ಮಾಡ್ತದೆ ಅದು ಖಂಡಿತವಾಗಿಯೂ ಕೊಂಡೋಗ್ತದೆ ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ. ಆದ್ದರಿಂದ ಇಬ್ರಿ 11:11 ಯಾವ ಶಿಕ್ಷೆಯಾದರೂ ತಾತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ. ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡುತ್ತದೆ. ನೋಡಿ, ಹಾಗಾದ್ರೆ ಯಾವ ಶಿಕ್ಷೆಯಾದರೂ ಟ್ರಯಲ್ಸ್ ಟ್ರಿಬ್ಯುಲೇಷನ್ಸ್ ಕಷ್ಟಗಳು ಯಾವುದು ಕೂಡ ನಮ್ಗೆ ಏನಾಗುದಿಲ್ಲ, ತತ್ಕಾಲಕ್ಕೆ ಅದೇನಾಗುದಿಲ್ಲ, ಸಂತೋಷಕರವಾಗಿ ತೋರದೆ ದುಃಖಕರವಾಗಿ ತೋರದೆ. ಎಂತ ಮಿಲಿಟರಿಗೆ ನೀವು ಸೇರಿದವರು ಅಂತ ಹೇಳಿ ಅವರು ಯಾವ ಅವ್ರ ಅರ್ಧದಲ್ಲಿ ಬಿಟ್ಟುಬಿಡುವ ಜಾಸ್ತಿ. ಆದ್ರಿಂದ ನಮ್ಗೇನಾಗ್ತದೆ ಅಂತ ಹೇಳಿದ್ರೆ ಯಾವ ಶಿಕ್ಷೆಯಾದರೂ ತತ್ಕಾಲಕ್ಕೆ ಅದು ಸಂತೋಷಕರವಾಗಿ ತೋರದೆ ದುಃಖಕರವಾಗಿ ತೋರುತ್ತದೆ. ನಮ್ಗೇನಾಗ್ತದೆ ಅಂತ ಹೇಳಿದ್ರೆ ಅದು ಏನಾಗ್ತದೆ, ದುಃಖಕರವಾಗಿ ತೋರುತ್ತದೆ. ಆದರೂ ತರುವಾಯ ಯಾವಾಗ ಅಂದ್ರೆ ಅದು ಹಣ್ಣು ಯಾವಾಗ ಸಿಗ್ತದೆ, ಫಲಗಳು ಯಾವಾಗ ಸಿಗ್ತದೆ, ಈಗ ನನಗೆ ಸಿಕ್ಕುವಂತದ್ದು. ಆಗ ಮಾಡಿದ ತಪ್ಪಿಗೆ ಈಗ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ಶಿಕ್ಷೆ ಅನ್ನೋದಿಲ್ಲ, ಅದು ಮಾಡಿದ್ರೆ ತಪ್ಪಿಗೋಸ್ಕರ. ಆದ್ರೆ ನಾನು ತಪ್ಪು ಮಾಡಿಲ್ಲದ್ರೆ ನಂಗೇನಾಗ್ತಿತ್ತು ಅಂತ ಹೇಳಿದ್ರೆ ಸಂತೋಷ ಸಿಕ್ತಿತ್ತು. ಅದೇ ಹೇಳಿದ್ರು, ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದ್ದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡುತ್ತದೆ. ಆದುದರಿಂದ ದೇವರು ನನ್ನ ಮಕ್ಕಳನ್ನು ಕ್ರಮಪಡಿಸುವಾಗಲೂ ಕೂಡ ನಮಗಾಗುವಂತಹ ಸಮಾಧಾನಗಳಿರ್ಬೋದು, ಅದು ಏನ್ ಮಾಡ್ಬೇಕು ನಾವು ಅದನ್ನು ಬದಿಗೊತ್ತಿ ದೇವರಿಗೆ ನೀವು ನಮಗೆ ಕೊಟ್ಟಂತ ಕಷ್ಟ ಸಂಕಟಗಳಾದ್ರೂ ನಾವು ಅದಕ್ಕೆ ಏನ್ ಮಾಡ್ಬೇಕಂತೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಇವುಗಳು ನಮ್ಮ ಗುಣನಡತೆಗಳನ್ನು ಸರಿಯಾಗಿ ಹೊಂದಿಕೊಳ್ಳುವ ಹಾಗೆ ಮಾಡಿ ನೋಡಿ. ಯಾವ ರೀತಿ ಪರಿಶ್ರಮ ಪಟ್ಟು ಒಬ್ಬನ ಸ್ನಾಯುಗಳನ್ನು ಸರಿಯಾದ ರೀತಿಯಲ್ಲಿ ಹೊಂದಿಕೊಳ್ಳುವ ಹಾಗೆ ಮಾಡೋ ಒಬ್ಬ ತರಬೇತುದಾರ
ತರಬೇತಿ ಹೊಂದುವವನಿಗೆ ಟ್ರೈನಿಂಗ್ ಕೊಡ್ತಾನೋ ಅದೇ ರೀತಿಯಲ್ಲಿ ನಮಗೂ ಕೂಡ ಏನಾಗ್ತಾ ಉಂಟು, ಇಲ್ಲಿ ಟ್ರೈನಿಂಗ್ ಆಗ್ತಾ ಉಂಟು. ನಮ್ಮ ಗುಣನಡತೆಗಳು ಎಲ್ಲವೂ ಒಂದು ಇದರಲ್ಲಿ ಅದನ್ನು ಏನ್ ಮಾಡ್ಬೇಕಂತ ಹೇಳಿದ್ರೆ ಅದನ್ನು ಸೆಟ್ ಆಗಿ ನಮ್ಮನ್ನು ಪದಕ ಗೆಲ್ಲುವ ಅಂತ ನಮ್ಮನ್ನು ಏನ್ ಮಾಡ್ತದೆ ಅದು ಖಂಡಿತವಾಗಿಯೂ ಕೊಂಡೋಗ್ತದೆ ಎಂಬುದಾಗಿ ನೋಡ್ತೇವೆ. ಆದ್ದರಿಂದ ನಾವು ಕಷ್ಟಗಳು ಶೋಧನೆಗಳು ನಮ್ಮನ್ನು ದೇವರ ಮಕ್ಕಳೆಂದು ಸಾಬೀತುಪಡಿಸಿ ಆತನ ಕುಟುಂಬದ ಒಬ್ಬ ಸದಸ್ಯನು ಎಂಬುದಾಗಿ ನಾವು ಏನ ಮಾಡ್ಬೇಕು, ನಂಬುವರಾಗ್ಬೇಕು. ಅದಕ್ಕೆ ನಮ್ಮನ್ನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ದೇವರು ನಡೆಸಬೇಕು ಎಂಬುದಾಗಿ ನಾವಿಲ್ಲಿ ನೋಡುವಂತ ಒಂದು ವಿಚಾರ. ಆದ್ರೆ ಅದೇ ನಾವು ಇನ್ನೊಂದು ವಿಚಾರದಲ್ಲಿ ನಾವು ನೋಡುವಂತ ವಾಕ್ಯಗಳಲ್ಲಿ ಇಬ್ರಿಯ 12ನೇ ಅಧ್ಯಾಯ 8-9 ವಚನ, ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಆದರದಿಂದ ಹುಟ್ಟಿದವರೇ ಹೊರತು ಪುತ್ರರಲ್ಲ. ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂತ ಶರೀರ ಸಂಬಂಧವಾದ ತಂದೆಗಳನ್ನು ಸನ್ಮಾನಿಸಿದೆವಷ್ಟೇ, ನಮ್ಮ ಆತ್ಮಗಳಿಗೆ ತಂದೆ ಆಗಿರುವ ಆತನಿಗೆ ನಾವು ಇನ್ನು ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ. ಹಾಗಾದ್ರೆ ಇಲ್ಲಿ ನಾವು ನೋಡುವಂತ ವಿಚಾರ, ದೇವರು ನಮ್ಮನ್ನು ಶಿಕ್ಷಿಸಿ ಶಿಸ್ತಿನ ಮಕ್ಕಳಾಗಿ ನಮ್ಮನ್ನು ಮಾಡದೆ ಹೋದ್ರೆ ನಾವು ಸೂಚಿನ ಮಕ್ಕಳು, ಪರಸ್ತ್ರೀಯಿಂದ ಹುಟ್ಟಿದ ಮಕ್ಕಳು. ಅದೇ ನಮ್ಮ ಹಳೆಯ ಕ್ವಶನ್ ಅಲ್ಲಿ ಕನ್ನಡದಲ್ಲಿ ಬರೀತಾರೆ ಏನಂತ ಹೇಳಿದ್ರೆ, ತಂದೆ ಶಿಕ್ಷಿಸದ ಮಗನು ಎಲ್ಲಿ, ಮತ್ತು ಎಲ್ಲರೂ ಪಾಲು ಹೊಂದುವ ಶಿಕ್ಷೆಯನ್ನು ನೀವು ಹೊಂದದೇ ಇದ್ದರೆ ನೀವು ಮಕ್ಕಳಲ್ಲ, ಮಕ್ಕಳಲ್ಲ ಮತ್ತೆ ಯಾರಂತೆ, ಪರಸ್ತ್ರೀಯಿಂದ ಹುಟ್ಟಿದವರು. ಇದು ಎರಡು ಏನಂತ ಹೇಳಿದ್ರೆ, ಮಕ್ಕಳಂತ ಹೇಳಿದ್ರೆ ಹಕ್ಕಿನವರು, ಪರಸ್ತ್ರೀಯರ ನೋಡಿದ ತೊಂದಿನ ಮಕ್ಕಳು ಹಕ್ಕು ಇಲ್ಲ ಅವರಿಗೆ. ಆದ್ದರಿಂದ ನಮ್ಮನ್ನು ಶಿಕ್ಷಿಸಿದ ನಮ್ಮ ಮಾಂಸದ ತಂದೆ ತಾಯಿಗಳನ್ನು ನಾವು ಸನ್ಮಾನಿಸಿದ್ದೆವು. ನಮ್ಗೆ ಹೋಮ್ವರ್ಕ್ ಮಾಡು, ಶಾಲೆಗೆ ಹೋಗು, ಇದು ಮಾಡು, ಅದು ಎಂತ ಕಿರಿಕಿರಿಯಪ್ಪ ಮನವರದ ಅಂತ ಹೇಳಿ ಕೂತ್ಕೊಳ್ಳಿಕ್ಕಿಲ್ಲ. ಬೆಳಿಗ್ಗೆ ಎದ್ದ ಕೂಡಲೇ ಓದು, ಮಧ್ಯಾಹ್ನದ ಮೇಲೆ ಓದು, ಹೋಮ್ವರ್ಕ್ ಮಾಡು. ಈಗಿನ ಮಕ್ಕಳಿಗೆ ಈಗಿನ ತಂದೆ ತಾಯಿಗಳು ಸದ್ಯ ಮಾಡುದು ಯಾಕಂತ ಹೇಳಿದ್ರೆ, ಅವರು ಸರಿಯಾಗಿ ಕಲಿಬೇಕು, ಅವರಿಗೆ ಸಂಸ್ಕಾರ ಕೊಡ್ಬೇಕು, ಒಳ್ಳೆ ಮಕ್ಕಳಾಗಿ ಬರಬೇಕೆಂಬುದಾಗಿ. ಅದ ಹೇಳಿದ್ರೆ ಏನಂದ್ರೆ, ನಮ್ಮ ಮಾಂಸದ ತಂದೆ ತಾಯಿಗಳನ್ನು ನಾವು ಸನ್ಮಾನಿಸಿದ್ದು. ನಮ್ಗೆ ಬಿಟ್ಟಿದ್ದಂತ ಪೆಟ್ಟು ಎನ್ಸದು ಆಗಿನ ಕಾಲದಲ್ಲಿ, ಈಗಿನ ಕಾಲದಲ್ಲಿ ಪೆಟ್ಟಿಲ್ಲ. ಆದ್ರೆ ನಾವು ನಮ್ಗೆ ಗೊತ್ತುಂಟು ಆಗ ನಮ್ಗೆ ಅವರು ಇದ್ದಿದ್ರಿಂದ ಈಗ ನಾನು ಇಲ್ಲಿ ನಿಂತು ಮಾತಾಡ್ತಿದ್ದೇನೆ, ಇಲ್ಲದಿದ್ರೆ ನಾನು ಎಲ್ಲಿ. ಅದೇ ರೀತಿಯಲ್ಲಿ ಇಲ್ಲಿ ಹೇಳ್ತಾರೆ, ಆದ್ರಿಂದ ಹಾಗಾದರೆ ನಾವು ಬದುಕುವ ಹಾಗೆ ಆತ್ಮಗಳ ತಂದೆಗೆ ಒಳಬೀಳುವುದು ಇನ್ನೂ ಬಹು ಅಗತ್ಯವಲ್ಲವೇ ಅಲ್ವಾ. ಹಾಗಾದ್ರೆ ನಾವು ಇನ್ನು ಬದುಕುವ ಹಾಗೆ ನಮ್ಮ ಆತ್ಮಗಳ ತಂದೆ, ನಮ್ಮ ರಕ್ಷಕನು, ನಮ್ಮ ತಂದೆ ಆದ ದೇವರು ನಮ್ಮದು, ನನ್ನದು ಎಂದು ಏನ್ ಹೇಳ್ತದೆ, ಅದು ಒಂದು ಅಭಿಮಾನ ಇರ್ತದೆ. ಅದು ನಮ್ಮನ್ನು ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಇದೇ ರೀತಿಯಾಗಿ ನಮ್ಮನ್ನು ಸ್ತುತಿಗಳನ್ನು ಸಲ್ಲಿಸುವಂತಹ ಒಂದು ಆಶ್ಚರ್ಯಕರವಾದ ಅದ್ಭುತವಾದ ಆಶೀರ್ವಾದದ ಕಡೆಗೆ ಅದು ನಮ್ಮನ್ನು ಕೊಂಡೋಗ್ತದೆ. ಹಾಗಾದ್ರೆ ಇಲ್ಲಿ ನಾವು ನೋಡುವಂತ ವಿಚಾರ ಏನಂತ ಹೇಳಿದ್ರೆ, ಇಬ್ಬರು ಮಕ್ಕಳು, ಒಬ್ಬನು ನ್ಯಾಯಬದ್ಧವಾಗಿ ಹುಟ್ಟಿದವನು, ಇನ್ನೊಬ್ಬನು ತುತ್ತಿನ ಮಗನು. ಆದುದರಿಂದ ಇಲ್ಲಿರುವಂತಹ ಒಂದು ಡಿಫರೆನ್ಸ್ ಅನ್ನು ನಾವೇನ್ ಮಾಡ್ತೇವೆ ನೋಡ್ತೇವೆ. ಅಲ್ಲಿಯೂ ಕೂಡ ನೋಡಿ, ಹಕ್ಕಿನ ಮಗನಿಗೆ ತಂದೆ ಎಲ್ಲ, ತಂದೆ ಶಿಕ್ಷೆ ಹಕ್ಕಿನ ಮಗನಿಗೆ, ತುತ್ತಿನ ಮಗನಿಗೆ ಶಿಕ್ಷೆ ಇಲ್ಲ. ಹಕ್ಕಿನ ಮಗನಿಗೆ ಬಟ್ಟೆಗಳು, ಅವನಿಗೆ ಬೇಕಾದಂತ ಅವನಿಗೆ ಎಂತ ಅಗತ್ಯ ತೆಗೆದುಕೊಳ್ಬೇಕು ಅದೆಲ್ಲ ದೇವರು ಏನ್ ಮಾಡ್ತಾರೆ, ತೆರವಾಗಿ ಕೊಡ್ತಾರೆ. ನಾವು ಕೇಳ್ಬೇಕಂತ ಇಲ್ಲ, ಉಂಟಾ ಖಂಡಿತವಾಗಿಯೂ ದೇವರು ನನ್ನ ಮಗನಿಗೆ ಎಂತ ಬೇಕು ಅದೆಲ್ಲವನ್ನು ದೇವರು ಒದಗಿಸಿ ಕೊಡ್ತಾರೆ. ಆದುದರಿಂದ ದೇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ತನ್ನ ಮಕ್ಕಳನ್ನು ಹತ್ತಿರದಿಂದ ಗಮನಿಸಿ ಅವನನ್ನು ಒಂದು ಶಿಸ್ತಿನ ಸಿಪಾಯಿಯನ್ನಾಗಿ ಮಾಡಿ ಒಳ್ಳೆಯ ಒಂದು ಸಂಸ್ಕಾರಗಳನ್ನು ಕೊಟ್ಟು ನಾವೇನ್ ಮಾಡ್ತಾರೆ ಮಾಡುವಂತದ್ದನ್ನು ನಾವಿಲ್ಲಿ ನೋಡ್ತೇವೆ. ಆದ್ದರಿಂದ ನಮಗೆ ಮಕ್ಕಳಾದ್ರೆ ನಮ್ಗೆ ಹಕ್ಕು ಎಂಬುದಾಗಿ ಎಫೆಸ್ಯ 1:3-5. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ.
ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆದುದರಿಂದ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮೊದಲೇ ಕ್ರಿಸ್ತನಲ್ಲಿ ಏನಾಗಿದೆ ಆರಿಸಿಕೊಂಡು ಆಯಿತು ಎಂಬುದಾಗಿ ಇಲ್ಲಿ ನಾವು ಬರೆದಿದ್ದೇವೆ. ಆದುದರಿಂದ ಮಕ್ಕಳಾದುದರಿಂದ ಬಾಧ್ಯರು ಸಹಬಾಧ್ಯರು ಕ್ರಿಸ್ತನೊಂದಿಗೆ ಸಹಬಾಧ್ಯರು ಪರಲೋಕ ಸಂಸ್ಥಾನದಲ್ಲಿ ನಮಗೆ ಬಾಧ್ಯತೆ ನಮಗೆ ಹಕ್ಕು ಉಂಟು ಎಂಬುದಾಗಿ ನಾವಿಲ್ಲಿ ನೋಡಿದ್ದೇವೆ. ಆದುದರಿಂದ ನಾವು ನಮಗೆ ಬರುವಂತಹ ಶೋಧನೆಗಳಲ್ಲಿ ಕಷ್ಟಗಳಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ಎಲ್ಲರೂ ನಾವೇನ್ ಮಾಡ್ಬೇಕಂದ್ರೆ ನಂಬಿಕೆಯಿಂದ ಇದ್ದು ನಾವು ದೇವರನ್ನು ಏನ್ ಮಾಡ್ಬೇಕು ಕೊಂಡಾಡ್ಬೇಕು ಎಂಬುದಾಗಿ ನಾವು ಕೀರ್ತನೆ 107:6 ವಚನ ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು ಆತನು ಅವರನ್ನು ಕಷ್ಟದಿಂದ ಬಿಡಿಸಿದನು. ನೋಡಿ ಇಲ್ಲಿ ಬರ್ತಾರೆ, ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು ಆತನು ಅವರನ್ನು ಕಷ್ಟದಿಂದ ಬಿಡಿಸಿದನು. ಖಂಡಿತವಾಗಿ ನಮಗೆ ಏನಾದರೂ ಕಷ್ಟಗಳು ಉಂಟಾ, ಸಣ್ಣ ಎಲ್ಲ ಪ್ರಾರ್ಥನೆ ಮಾಡಿದ್ರು ದೇವರೇನ್ ಮಾಡ್ತಾರೆ ಕೇಳಿಯೇ ಕೇಳ್ತಾರೆ. ಆದ್ರಿಂದ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು ಆತನವರನ್ನು ಕಷ್ಟದಿಂದ ಬಿಡಿಸಿದನು ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ. ಧರ್ಮೋಪದೇಶಗಳ 31:6 ಆಗಿ ಹೋಗ್ತದೆ. ನೀವು ಶೂರರಾಗಿ ಧೈರ್ಯದಿಂದಿರಿ, ಅವರಿಗೆ ಅಂಜಬೇಡಿರಿ, ಕಳವಳ ಪಡಬೇಡಿರಿ. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂಗಡ ಇರುತ್ತಾನಲ್ಲ, ಆದ್ರೂ ನಿಮ್ಮನ್ನು ಕೈ ಬಿಡುವುದಿಲ್ಲ, ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ. ಜನಾಂಗಕ್ಕೆ ದೇವರು ಹೇಳಿದಂತಹ ಈ ಒಂದು ಅದ್ಭುತವಾದಂತಹ ಒಂದು ಮಾತು ಏನಂದ್ರೆ, ನೀವು ಶೂರರಾಗಿ ಧೈರ್ಯದಿಂದಿರಿ, ಧೈರ್ಯ ನೀವು ಹೆದರು ಬೇಡಿ, ಯಾವುದಕ್ಕೂ ನಾನಿದ್ದೇನೆ ನಿಮ್ಮೊಟ್ಟಿಗೆ, ಅವರಿಗೆ ಅಂಜಬೇಡಿರಿ, ಅವನನ್ನ ಏನ್ ಮಾಡಿ ಅವರಿಗೋಸ್ಕರ ಅಂಜಬೇಡಿ, ಕಳವಳ ಪಡಬೇಡಿರಿ. ನಿಮ್ಮ ದೇವರಾದ ಯೆಹೋವನಿಗೆ ದೇವರಾದ ಯೆಹೋವನೇ ನಿಮ್ಮ ಸಂಗಡ ಇರುತ್ತಾನಲ್ಲ, ಆತನು ನಿಮ್ಮ ಕೈ ಬಿಡುವುದಿಲ್ಲ. ಅಷ್ಟೇ, ಆತನು ನಿಮ್ಮ ಕೈ ಬಿಡುವುದಿಲ್ಲ ಅಂತ ಹೇಳಿದ ಮೇಲೆ ಅಲ್ಲಿಗೆ ಬೇರೆ ವರ್ಡ್ ಅಲ್ಲಿ ಇಲ್ಲ, ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ನಿಮ್ಮನೇನ್ ಮಾಡುದಿಲ್ಲ, ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಎಂಬುದಾಗಿ ನಾವು ನೋಡಿದೆ. ಆದುದರಿಂದ ಪ್ರಾರ್ಥನೆ ವಿಜ್ಞಾಪನೆಗಳ ಮೂಲಕ ನಮಗೊದಗಿರುವ ಶೋಧನೆಗಳಲ್ಲಿ ಅಥವಾ ಕಷ್ಟಗಳಲ್ಲಿ ಸಂಕಟಗಳಲ್ಲಿ ದೇವರಿಂದ ಶಕ್ತಿಯನ್ನು ಹೊಂದಿ ದೇವರು ನಮ್ಮನ್ನು ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಟ್ಟು ಅದರ ನಮ್ಮನ್ನೆಲ್ಲವನ್ನು ಬಿಡಿಸುತ್ತಾರೆ ಎಂಬಂತಹ ಒಂದು ನಂಬಿಕೆ ಮಾತ್ರ ನಮ್ಮಲ್ಲಿ ದೃಢವಾಗಿ ಇರಬೇಕು ಎಂಬುದಾಗಿ ನಾವು ನೋಡುತ್ತೇವೆ. ಆದುದರಿಂದ ನಾವು ನಮ್ಮ ಈ ಲೋಕದ ಚಿಂತಾಭಾರವನ್ನು ದೇವರ ಮುಂದೆ ಪೂರ್ಣ ನಂಬಿಕೆಯಿಂದ ಇರಿಸಿ ನಾವೇನ್ ಮಾಡುವುದು ಬದುಕಬೇಕು ಎಂಬುದಾಗಿ ಫಿಲಿಪ್ಪಿ 4:13 ವಚನದಲ್ಲಿ ಬರೆದು ನಾವು ನನ್ನನ್ನು ಬಲಪಡಿಸಿದ ಆತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಈಗಿದ್ದರೂ ನೀವು ನನ್ನ ಸಂಕಟದಲ್ಲಿ ಪಾಲುಗಾರರಾಗಿದ್ದು ಒಳ್ಳೆಯದಾಯ್ತು. ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನೇನ್ ಮಾಡಿದ್ದೇನೆ, ಎಲ್ಲಕ್ಕೂ ನಾನೇನಾಗಿದ್ದೇನೆ, ಶಕ್ತನಾಗಿದ್ದೇನೆ ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿ ನಮ್ಮ ಓಟವನ್ನು ನಾವು ಸುರಕ್ಷಿತದಿಂದ ಓಡುವಾಗಲೂ ಯೇಸುಕ್ರಿಸ್ತನ ಹೇಳಿದ ರೀತಿಯಲ್ಲಿಯೇ ನಾವೇನ್ ಮಾಡ್ಬೇಕು ಬೇಡಿಕೊಳ್ಬೇಕು. ಲೂಕ 22:42 ವಚನ ತಂದೆ, ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ. ಇದೇ ನಮ್ಮ ಪ್ರಾರ್ಥನೆ, ದೇವರೇ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ. ಸಂಕಟಗಳನ್ನು ಗುರುತಿ ನಮ್ಮ ದೇವರಿಗೆ ಮನಪೂರ್ವಕವಾದ ಸಂತೋಷವುಳ್ಳ ಮನಸ್ಸುಳ್ಳವರಾಗಿ ನಾವು ದೇವರಿಗೆ ಕ್ಷಣ ಕ್ಷಣವು ಉಪಕಾರ ಸ್ತುತಿಯನ್ನು ಸಲ್ಲಿಸುವಂತಹ ಒಂದು ಹಂಗಿನಲ್ಲಿ ಇದ್ದೇವೆ. ಅದಕ್ಕೆ ಫಿಲಿಪ್ಪಿ 4:6-7 ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ನಿಮ್ಮ ಸೈರಣೆಯು ಎಲ್ಲಾ ಮನುಷ್ಯರಿಗೆ ಗೊತ್ತಾಗಲಿ, ಕರ್ತನು ಹತ್ತಿರವಾಗಿದ್ದಾನೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ
ಸರ್ವವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡಿ ನಿಮಗೆ ಕರ್ತನಲ್ಲಿ ಸಂತೋಷಿಸಲಿ. ಯಾವಾಗಲೂ ನಮ್ಗೆ ಗೊತ್ತುಂಟು, ನಮ್ಗೆ ವಾಕ್ಯವೇ ಉಂಟು. 70 ವರ್ಷ ಪರಿಚಿದ್ರೆ 80 ಕಷ್ಟ ಸಂಕಟಗಳೇ ಅಲ್ಲ ಆಡಂಬರ. ಎಲ್ಲಿ ಕೂಡ ನೀವು ತುಂಬಾ ಸಂತೋಷವೇ ಆಡಂಬರ, ಕಷ್ಟ ಸಂಕಟಗಳೇ ಆಡಂಬರ. ವಿದ್ಯಾರ್ಥಿಗಳಿರ್ಲಿ, ಬೆಂಗಳೂರು ಸಂಸ್ಥೆಯ ವಿದ್ಯಾರ್ಥಿಗಳಿರ್ಲಿ, ಆಸ್ಟ್ರೇಲಿಯಾ ಸಂಸ್ಥೆಯ ವಿದ್ಯಾರ್ಥಿಗಳಿರ್ಲಿ, ಅಮೆರಿಕದ ಸಂಸ್ಥೆಯ ವಿದ್ಯಾರ್ಥಿಗಳಿರ್ಲಿ, ಎಲ್ಲರಿಗೂ ಕೂಡ ಒಂದೇ ವರ್ಡ್, 70 ವರ್ಷ ಬಾಳೆ. 80 ಅಮೆರಿಕದ ಅವರು ಕೂಡ ಕಷ್ಟ ಸಂಕಟಗಳೇ ಸಂತೋಷದಲ್ಲಿದ್ದೇ. ಅಲ್ಲಿಯೂ ಕೂಡ ಬರ್ಲಿಕ್ಕಿಲ್ಲ, ಅವರು ಇದ್ದಾನಂತ ಹೇಳಿದ್ರೆ ಚೋಸನ್ ಗ್ರೇ ಅವರು ಆರಿಸಿಕೊಂಡ ಮಕ್ಕಳು ಎಂಬುದಾಗಿ ಹೇಳಲಿಕ್ಕೆ ಕಷ್ಟ. ಯಾಕಂತ ಹೇಳಿದ್ರೆ ಗುಣನಡತೆಗಳನ್ನು ಕ್ರಮಪಡಿಸುವಂತಹದ್ದು ಅತಿ ಮುಖ್ಯ. ಆದುದರಿಂದ ಎಂದು ತಿರುಗಿ ಹೇಳುತ್ತೇನೆ, ನಿಮ್ಮ ಸೈರಣೆಯು ಎಲ್ಲಾ ಮನುಷ್ಯರಿಗೆ ಗೊತ್ತಾಗಲಿ, ಕರ್ತನು ಹತ್ತಿರವಾಗಿದ್ದಾನೆ. ಆದ್ದರಿಂದ ಇಲ್ಲಿ ನಡೆದಂತ ಪ್ರತಿಯೊಬ್ಬೊಬ್ಬರು ಏನಂತ ಹೇಳಿದ್ರೆ ಒಂದೊಂದು ಮಾಡೆಲ್. ಅದಕ್ಕೆ ನಮ್ಮ ಹಿರಿಯರಿದ್ದಾರೆ, ನಾವು ಹೆಸರು ಹೇಳಿದ್ರೆ ತುಂಬಾ ಜನ ಹಿರಿಯರು ಎಲ್ಲರೂ ಕೂಡ ಅವರು ನಮ್ಗೆ ಏನಾಗಿದ್ದಾರೆ ಅಂತ ಹೇಳಿ ಮಾಡೆಲ್ ಆಗಿದ್ದಾರೆ. ಯಾಕಂದ್ರೆ ನಾನು ಬಾಲ್ಯದ ಆರಭ್ಯ ನಾನು ಸತ್ಯವೇದ ವಿದ್ಯಾರ್ಥಿಗಳ ಹಿರಿಯರು, ಜಯಪ್ಪ ಅಂಕಲ್, ಗಿಲ್ಬರ್ಟ್ ಅಂಕಲ್, ಬಾಲಭರ್ ಅಂಕಲ್, ಆಮೇಲೆ ಸುರೇಶ್ ಅಂಕಲ್, ಪ್ರಕಾಶ್ ಅಂತ ಎಲ್ಲರೂ ಏನಂತಾರೆ, ಎಲ್ಲ ಹಿರಿಯರಿಗೆ ನನ್ನ ಬಾಲ್ಯದ ಆರಾಧ್ಯ ನಾನು ನೋಡಿದ್ದೇನೆ. ಅವರನ್ನು ಕೂಡ ನಾನು ನೋಡುತ್ತಾ ಏನಾಗಿದೆ ಬಂದು ಬೆಳೆದವರಾದುದರಿಂದ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯಗಳಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ಬೇಕಾದುದನ್ನು ಮಾಡಿ ತಿಳಿಯಪಡಿಸಿರಿ. ನಮ್ಮದೊಂದು ನಾವು ಅಂದ್ರೆ ನಾವು ಲೋಕದನ್ನು ದೇವರ ಕೇಳುವುದಿಲ್ಲ, ಯಾಕಂತ ಹೇಳಿದ್ರೆ ನಮ್ಮದಲ್ಲದು, ನಾವೇ ನಮ್ಮದಲ್ಲ, ನಾವೇ ದೇವರ ಸುತ್ತು, ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡು ಆಗಿದ್ದೇವರು, ನಾವು ನಮ್ಮ ಸುತ್ತಲ್ಲ. ಅದನ್ನ ನಾವು ಅವರ ದಾಸರು. ಆದುದರಿಂದ ನಾವು ಕೇಳೋದು ಯಾವ ಲೋಕದ ಕಡೆಗೆ ಬಟ್ಟೆ ಕೊಡಿ, ಬಂಗಾರ ಕೊಡಿ, ಕಾರು ಕೊಡಿ, ಬಸ್ ಕೊಡಿ, ಲಾರಿ ಕೊಡಿ, ನಾವು ಕೇಳೋ ಇಲ್ಲ. ನಮ್ಗೆ ದೇವರೇ ನಿನ್ನನ್ನು ಅನುದಿನವೂ ಸ್ತುತಿಸುವಂತಹ ಹಾಗೆ ಕೊಡಿ, ಅದಕ್ಕೋಸ್ಕರ ನನಗೆ ಆರೋಗ್ಯ ಕೊಡಿ, ನಿಮ್ಮನ್ನು ನಾನು ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಆರೋಗ್ಯ ಕೊಡಿ. ಅದರ ಶೋಧನೆ ಇಲಾಖೆ ಹಾಕಿ ನನಗೆ ಖುಷಿ. ಒಂದು ಶೋಧನೆಯಲ್ಲಿ ನಾನು ಪಾಸ್ ಆದೆ, ನೆಕ್ಸ್ಟ್ ರೆಡಿ ಇನ್ನೊಂದು ಶೋಧನೆ, ಅದರಲ್ಲಿ ಸಹ ನಾನು ಪಾಸ್ ಆಗ್ತದೆ, ಕೊಡಿ ಇನ್ನೊಂದು ಕೊಡಿ. ಆ ರೀತಿಯಾಗಿ ನಾವು ರೆಡಿ ಆಗಿರುವಂತರಾದ್ರಿಂದ ಎಲ್ಲಾ ವಿಷಯಗಳಿಗೆ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡೋಣ. ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಮ್ಮ ಹೃದಯಗಳನ್ನು, ನಮ್ಮ ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು ನಮ್ಮನ್ನೇನ್ ಮಾಡ್ತದಂತೆ ಕಾಯುತ್ತದೆ ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ. ಅದನ್ನು ಕಡೆಯದಾಗ ಒಂದು ವಚನ ಓದುವ, 1 ಪೇತ್ರ 1:13. ಆದುದರಿಂದ ನೀವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥ ಚಿತ್ತರಾಗಿದ್ದು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡಿರಿ. ಆದುದರಿಂದ ನಮ್ಮ ಕೆಲಸ ಇಷ್ಟೇ. ಆದುದರಿಂದ ನಿಮ್ಮ ನಡುವನ್ನು ಕಟ್ಟಿಕೊಂಡಲ್ಲ, ನಿಮ್ಮ ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥ ಚಿತ್ತರಾಗಿದ್ದು ಮನಸ್ಸಿನ ನಡುವನ್ನು ಕಟ್ಟಿರಿ. ನಮ್ಮ ದೇವರು, ನಮ್ಮ ರಕ್ಷಕನು ಎಂತಹ ಬಲಶಾಲಿ, ಎಂತಹ ಪರಾಕ್ರಮಿ, ನಮಗೆ ಕೊಟ್ಟ ಮ್ಯಾನ್ಷನ್ ಎಂದು ಪರಲೋಕದಲ್ಲಿ ಶಾಶ್ವತವಾಗಿರುವಂತದ್ದು, ಶಾಶ್ವತ ವರ್ಷಗಳು, ಕೋಟಿ ವರ್ಷಗಳು, ಅಷ್ಟು ನಮ್ಗೆ ಹೇಳಿ ಗೊತ್ತಿರೋದು ಅಷ್ಟೇ. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಇಷ್ಟು ಕೋಟಿ ಅನುಕೋಟಿ ವ್ಯಕ್ತವಿಲ್ಲದಷ್ಟು ಎಂಬುದಾಗಿ ಅಂತಹದ್ರಲ್ಲಿ ಏನಂತೇಳಿ ನಮ್ಗೊಂಡಾದದರಿಂದ ನಿಮ್ಮ ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥ ಚಿತ್ತರಾಗಿರ್ರಿ. ಟೆನ್ಷನ್ ಮಾಡಬೇಡಿ, ಡಿಪ್ರೆಷನ್ ಹೋಗ್ಬೇಡಿ, ಸ್ವಸ್ಥ ಚಿತ್ತರಾಗಿರಿ. ಏನಾಗುವುದಿಲ್ಲ, ನೀವೇನಾಗಿರಿ, ಸ್ವಸ್ಥ ಚಿತ್ತರಾಗಿರಿ. ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ, ಎಂತಹ ಭಾಗ್ಯ ಇದೆ, ಮಹಾಭಾಗ್ಯ ನಮ್ಗೆ ಗೊತ್ತಿಲ್ಲ. ಇಂತಹ ಭಾಗ್ಯವನ್ನು ಅವರನ್ನು ಹೇಳಿದ ನಮ್ಗೆ ವಿವರಿಸಲಿಕ್ಕೆ ಅಶಕ್ಯ, ನಂಗೆ ಆಗುದಿಲ್ಲ ಅದು, ಅಷ್ಟು ಬ್ಯೂಟಿ ಅದು, ನನ್ಗೆ ವಿವರಿಸಲಿಕ್ಕೆ ಆಗದೇ ಇರುವಂತಹ ಭಾಗ್ಯ ಎಂಬುದಾಗಿ ಅದೇ ವಾಕ್ಯದಲ್ಲಿ ಬರ್ತದೆ. ನಿಮಗೆ ದೊರಕುವ
ಅಥವಾ ನಮಗೆ ದೊರಕುವ ಭಾಗ್ಯದ ಮೇಲೆ ನಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡಿರಿ. ನಮ್ಮ ಕೆಲಸ ಎಷ್ಟು ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಮನಸ್ಸಿನ ನಡುವನ್ನು ಕಟ್ಟಿಕೊಳ್ಳೋಣ. ದೇವರು ನಮ್ಮ ಜನಕ್ಕೆ ಶಕ್ತಿಯನ್ನು ದಯಪಾಲಿಸಿ ಕೊಟ್ಟು ನಮ್ಮೆಲ್ಲರನ್ನು ತನ್ನ ಪರಿಶುದ್ಧ ರೇಖೆಗಳ ಮರೆಯಲ್ಲಿ ಇನ್ನು ಮುಂದೆ ನಡೆಸಿ ಇನ್ನೂ ಹೆಚ್ಚೆಚ್ಚಾಗಿ ನಾವು ಒಬ್ಬರಿಗೊಬ್ಬರು ಏನ್ ಮಾಡುವಂತ ಆಧರಿಸಿಕೊಂಡು ಬಲಪಡಿಸಿಕೊಂಡು ಯಾಕಂತ ಹೇಳಿದ್ರೆ ನಾವು ಮುಂದೆ ಹೌಸ್ ಹೋಲ್ಡ್ ಆಫ್ ಫೈತ್ ಅಲ್ಲಿ ಇರುವ ಮಕ್ಕಳಾದುದರಿಂದ ನಾವು ಅನ್ನೋದಿನ ಒಬ್ಬರಿಗೊಬ್ಬರು ಪ್ರಾರ್ಥಿಸುವವರಾಗೋಣ. ಅದರಲ್ಲೂ ಮುಖ್ಯವಾಗಿ ಸಭೆಯವರ ಒಂದು ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಮಾತನಾಡುವಂತಹ ನಮಗೆ ಜಾಸ್ತಿ ನ್ಯಾಯ ವಿಚಾರಣೆಯಲ್ಲಿ ಪ್ರಶ್ನೆಗಳು ತೊಂದರೆಗಳು ಸಿಕ್ಕಾಕೊಳ್ಳುವಂತ ಜಾಸ್ತಿ ಆದ್ರಿಂದ ಬೋಧಕರಾಗಿರುವ ಅವರಿಗೋಸ್ಕರವಾಗಿ ಹೆಚ್ಚಾದ ಪ್ರಾರ್ಥನೆ ವಿಜ್ಞಾಪನೆಗಳು ಬೇಕು. ನಮ್ಮನ್ನು ಬಲಪಡಿಸುವ ಹಾಗೆ ನಾವು ಬೀಳದ ಹಾಗೆ ನಮ್ಮ ಪ್ರಾರ್ಥನೆಗಳು ನಮ್ಮನ್ನು ಗಟ್ಟಿಯಾಗಿ ನಿಲ್ಲುವ ಹಾಗೆ ನಮ್ಮ ಮನಸ್ಸನ್ನು ಗಟ್ಟಿಯಾಗಿ ಕಟ್ಟಿಕೊಳ್ಳುವ ಹಾಗೆ ನಮ್ಮ ಮನಸ್ಸಿನ ನಡುವನ್ನು ನಾವು ಇನ್ನೂ ಜಾಸ್ತಿ ಕಟ್ಟಿಕೊಳ್ಳುವ ಹಾಗೆ ಬೋಧಕರಿಗೆ ದೇವರು ಶಕ್ತಿಯನ್ನು ಕೊಡ್ಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ಅದಿನವೂ ಅವರನ್ನು ಹೆಚ್ಚಾಗಿ ನೆನೆಸುವವರಾಗಿ ದೇವರು ನಮಗೆ ದಯಪಾಲಿಸಿಕೊಟ್ಟಂತ ಈ ಒಂದು ವಿಶೇಷವಾದ ಒಂದು ಸಂದರ್ಭಕ್ಕಾಗಿ ಸ್ತೋತ್ರ ದೇವರಿಗೆ. ಒಂದು ದೊಡ್ಡ ಉಪಕಾರ ಸುದ್ದಿಯನ್ನು ಹೇಳುವವನಾಗಿದ್ದೇನೆ. ಅದೇ ರೀತಿಯಲ್ಲಿ ನನಗೆ ಒಂದು ಮಾತಾಡಲಿಕ್ಕೆ ಅವಕಾಶ ಪಡ್ಕೊಂಡಂತಹ ನನ್ನ ಪ್ರಿಯ ಸಹೋದರಿಗೂ ಅದೇ ರೀತಿ ಕಾಂಗ್ರಿಗೇಷನ್ ನಾನು ಮನಪೂರ್ವಕವಾದಂತಹ ಉಪಕಾರವನ್ನು ಧನ್ಯವಾದವನ್ನು ಹೇಳುವನಾಗಿದ್ದೇನೆ. ದೇವರಿ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇಲೆ ಕರ್ತನಲ್ಲಿನ ಪ್ರೀತಿಯುಳ್ಳ ಸಹೋದರ ಸಹೋದರಿ, ಮಂಗಳೂರಿನ ಹಿರಿಯ ಸಹೋದರ ಮನೋಹರ್ ಅವರು ಈ ದಿನ ಸಹ ನಮ್ಮನ್ನ ಬಹಳ ಅದ್ಭುತವಾದ ರೀತಿಯಲ್ಲಿ ಸಿನ್ಸಿಯರಿಟಿ ಇನ್ ಥ್ಯಾಂಕ್ಸ್ ಗಿವಿಂಗ್ ಅಂದ್ರೆ ಕೃತಜ್ಞತಾಸ್ತಿ ಮಾಡುವಲ್ಲಿ ನಮ್ಮ ಯಥಾರ್ಥತೆ ಅನ್ನುವಂಥ ಬಗ್ಗೆ ಸಹೋದರರು ಬಹಳ ಸವಿಸ್ತಾರವಾಗಿ ಮಾತಾಡಿದ್ರು. ಯಾಕಂದ್ರೆ ನಮಗೆ ಸಂಭವಿಸುವ ಎಲ್ಲಾ ವಿಚಾರಗಳು ಅದು ಒಳ್ಳೇದಾಗಿರ್ಬೋದು ಅಥವಾ ಅದು ಕಹಿ ಆಗಿರ್ಬಹುದು, ಆದ್ರೆ ದೇವರ ಚಿತ್ತ ಅದರಲ್ಲಿ ನೋಡುವಾಗ ಒಂದು ಮಾತ್ರ ನಾನು ಹೇಳಬಹುದು. ಯಾಕೋಬನ ಪತ್ರಿಕೆ ಬರೆದ ಪತ್ರಿಕೆ 1:2-3 ಹೇಳಿದ ಹಾಗೆ ಯಾವ ಉದ್ದೇಶಕ್ಕಾಗಿ ದೇವರು ನಮ್ಮನ್ನ ಎಲ್ಲಾ ರೀತಿಯ ಒಂದು ಎಕ್ಸ್ಪೀರಿಯನ್ಸ್ ಕೊಡ್ತಾರೆ ಅಂತ ನಾನು ನೋಡುವಾಗ ನಾವು ಶಿಕ್ಷಿತರು ಸರ್ವ ಸುಗುಣವುಳ್ಳವರು ಏನು ಕಡಿಮೆ ಇಲ್ಲವರು ಆಗ್ತದೆ. ಯಾಕಂದ್ರೆ ದೇವರು ಸಭೆಯನ್ನ ತನ್ನ ಒಂದು ಕುಟುಂಬದ ಸದಸ್ಯರನ್ನಾಗಿ ಮಾಡಲು ದೇವರೇನ್ ಮಾಡಿದ್ದಾರೆ, ಲೋಕದಿಂದ ತೆಗೆಸ್ಕೊಂಡಿದ್ದಾರೆ. ಆದುದರಿಂದ ದೇವರು ಆ ಒಂದು ಸ್ಟ್ಯಾಂಡರ್ಡ್ ನಮ್ಮನ್ನ ಏನ್ ಮಾಡ್ಬೇಕಾಗಿದೆ, ಸಿದ್ಧಪಡಿಸಬೇಕಾಗಿದೆ. ಆದುದರಿಂದ ನಮ್ಮ ಲೈಫ್ ಅಲ್ಲಿ ಬರುವಂತ ಎಲ್ಲಾ ಕಷ್ಟಗಳು ಇಕ್ಕಟ್ಟುಗಳು ತೊಂದರೆಗಳು ಆಗಿರ್ಬಹುದು ಅವೆಲ್ಲರೂ ನಮ್ಮ ಹಿತಕ್ಕಾಗಿ ಎಂಬುದಾಗಿ ತಿಳಿದು ನಾವು ನೋಡ್ಬೇಕಂದ್ರೆ ಎಲ್ಲಾ ವಿಚಾರದಲ್ಲಿ ಕೃತಜ್ಞತಾಸ್ತಿ ಮಾಡುವಂತದ್ದು ನಮ್ಮ ವೇ ಆಫ್ ಲೈಫ್ ಆಗ್ಬಿಡ್ಬೇಕು. ಸೊ ಅವರು ಮಾತಾಡಿದ ವಿಚಾರಗಳನ್ನ ಆದುದರಿಂದ ಅದು ಏನಂತ ಹೇಳ್ಬೇಕಂದ್ರೆ ನಾವು ದೇವರ ಒಂದು ಒಂದು ಫ್ಯಾಮಿಲಿ ಕುಟುಂಬಕ್ಕೆ ಸದಸ್ಯರಾದ್ರು ದೇವರು ಮಾಡುತ್ತಿರುವಂತ ಕಾರ್ಯ. ಆದುದರಿಂದ ನಮ್ಮ ಒಂದು ಎಲ್ಲ ಪ್ರತಿಯೊಂದು ಕಾರ್ಯಗಳಲ್ಲಿಯೂ ನಾವು ಕೃತಜ್ಞತೆಯಿಂದ ಮಾಡುವಾಗ ಯಥಾರ್ಥತೆಯಿಂದ ಅದನ್ನ ಮಾಡಬೇಕು. ಯಾಕಂತ ಹೇಳ್ಬೇಕಂದ್ರೆ ಅದು ನಮ್ಮ ಹಿತಕ್ಕಾಗಿ ಎಂಬುದಾಗಿ ಸಹೋದರರು ಮಾತಾಡಿದ್ರು. ಆದುದರಿಂದ ನಾನು ಈ ಸಭೆಯ ಪರವಾಗಿ ನಮ್ಮ ಸಹೋದರ ಮಂಗಳೂರಿನ ಹಿರಿಯ ಸಹೋದರ ಅಂತ ನಮ್ಮ ಮನೋಹರ್ ಅವರನ್ನ ನಾನು ಸಭೆಯ ಪರವಾಗಿ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ತಂದೆ ದೇವರ ಮಹಾಕೃಪೆಯಿಂದಾಗಿ